ಗುಡ್ ಮಾರ್ನಿಂಗ್, ನಾನು ಗಾಯತ್ರಿ. ವೆಲ್ಕಮ್ ಟು ಮೈ ಚಾನಲ್ ಗಾಯುಸ್ ಗ್ಲಿಟ್ಸ್. ಇಲ್ಲಿ ನೀವು ನೋಡ್ತಾ ಇರೋದು ರಾತ್ರಿಯ ರುಟೀನ್. ರಾತ್ರಿ ಊಟ ಮುಗಿದ ನಂತರ ಮನೇಲಿ ಏನು ಕೆಲಸ ಇರುತ್ತೆ, ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಮೋಟಿವೇಶ್ನಲ್ ವ್ಲಾಗ್ ಆಗಿರುತ್ತೆ. ಹೌದು, ನಿಮ್ಮೆಲ್ರಿಗೂ ಒಂಚೂರು ಪ್ರೋತ್ಸಾಹ ಬೇಕೇ ಬೇಕು. ಎಲ್ರಿಗೂ ಗೊತ್ತಿರುತ್ತೆ ಏನು ಮಾಡಬೇಕು ಅಂತ, ಆದರೂ ಒಂದು ಪುಷ್, ಆ ಪುಷ್ ಮಾಡೋರು ಯಾರು ಬೇಕೇ ಬೇಕಾಗತ್ತೆ, ಯಾರಾದರೂ ಒಬ್ಬರು. ಆ ಒಂದು ಕರ್ತವ್ಯನ ನಾನು ಮಾಡೋಕ್ಕೆ ಇಚ್ಛಿಸ್ತೀನಿ. ರಾತ್ರಿ ಹೊತ್ತು ಮನೇಲಿ ಕಿಚನ್ ಊಟ ಆದಮೇಲೆ ಈ ರೀತಿಯಾಗಿರುತ್ತೆ. ನಾನು ಬೆಳಗ್ಗೆ ಕುಡಿಲಿಕ್ಕೆ ತಾಮ್ರದ ಒಂದು ಬಾಟಲಲ್ಲಿ ನೀರು ತುಂಬಿಟ್ಟೆ. ಉಳಿದಿರೋ ಅಂಥ ಚಟ್ನಿ ಫ್ರಿಜ್ಜಿಗೆ ಇಡಬೇಕಿತ್ತು. ಸಾಂಬಾರು ಬಿಸಿ ಮಾಡಬೇಕು. ಅನ್ನ ಖಾಲಿ ಆಯಿತು. ಒಂದು ತುತ್ತಷ್ಟು ಅಷ್ಟೇ ಅನ್ನ. ಅನ್ನನ ಪೂರ್ತಿಯಾಗಿ ಯಾವತ್ತೂ ಖಾಲಿ ಮಾಡಬಾರ್ದು. ಈಗ ಸಾಂಬಾರು ಬಿಸಿಗಿಟ್ಟಿದ್ದೀನಿ, ಅನ್ನ ಪೂರ್ತಿಯಾಗಿ ಯಾವತ್ತೂ ಖಾಲಿ ಮಾಡಬಾರ್ದು. ಅದನ್ನು ಒಂದು ಬಟ್ಲಿಗೆ ತೆಗೆದಿಟ್ಬಿಟ್ಟು ಮುಚ್ಚಿಡಬೇಕಂತೆ. ರಾತ್ರಿ ಅನ್ನ ಎಲ್ಲ ಮುಗಿಸಿ ಖಾಲಿ ಮಾಡಿ ಅಚ್ಚುಕಟ್ಟು ಮಾಡಿ ಮಲ್ಕೋಬಾರ್ದು. ಸ್ವಲ್ಪವನ್ನಾದರೂ ಅನ್ನ ಎತ್ತಿಡಬೇಕು ರಾತ್ರಿ ಹೊತ್ತು ಅಂತ ಹೇಳ್ತಾರೆ ದೊಡ್ಡವರು. ಅಂದರೆ ದೇವ್ರಿಗೆ ಬರ್ತಾನೆ, ದೇವ್ರಿಗೆ ಏನೂ ಇಲ್ಲದೆ ಮಾಡಬಾರ್ದು ಅಂತ ಅದು ಒಂದು ಹೇಳೋದಂದ ರೂಢಿಯಲ್ಲಿದೆ. ಸೊ ನಾನು ಮಿಕ್ಕಿದನ್ನ ಒಂದು ಬೌಲಿಗೆ ತೆಗೆದಿಟ್ಟೆ. ಹಾಗೆ ಸ್ವಲ್ಪ ಮೊಸರು ಮಿಕ್ಕಿತ್ತು. ನಮ್ಮಲ್ಲಿ ಮನೇಲಿ ಹೆಚ್ಚಾಗಿ ಹಾಲು ಮೊಸರು ಅದೆಲ್ಲ ಫ್ರಿಜ್ಜಿಗಿಡೋದು ಸ್ವಲ್ಪ ಕಡಿಮೆನೇ, ತುಂಬ ರೇರೆಸ್ಟ್ ಆಫ್ ದಿ ರೇರೆಸ್ಟ್. ಯಾವಾಗಾದರೂ ಎಲ್ಲಿಗಾದರೂ ಹೋಗಬೇಕು ಅಂದಾಗ ಮಾತ್ರ, ನಮ್ಮ ಮನೇಲಿರಲ್ಲ ಅಂತಂದರೆ ಮಾತ್ರ ನಾನು ಮೊಸರನ್ನ ಫ್ರಿಜ್ಜಿಗಿಡ್ತೀನಿ. ಅಂದರೆ ಹಾಲನ್ನು, ಮೊಸರಲ್ಲ. ಮೊಸರಂತೂ ಫ್ರಿಜ್ಜಿನ ಬಳಸೋದೇ ಇಲ್ಲ ನಾವು, ಅವಾಗವಾಗ ಎಪ್ಪ ಹಾಕ್ಕೊಂಡು ಬಳಸ್ತೀವಿ. ಸೊ ಇಲ್ಲಿ ಮಿಕ್ಕಿರೋದನ್ನೆಲ್ಲ ಒಂದು ಕಡೆ ಇಟ್ಬಿಟ್ಟು, ಎಷ್ಟೇ ನಾವು ಆರ್ಗನೈಸಿಂಗ್ ವಿಡಿಯೋ ತೋರಿಸಿ ಅಡುಗೆ ಮನೆ ನಮ್ದು ಇಷ್ಟು ಸುಂದರವಾಗಿದೆ ಅಂತ ತೋರಿಸಿದ್ರೂ ವಾಸ್ತವ ಏನೂ ಮುಚ್ಚಿಡೋಕ್ಕಾಗಲ್ಲ. ಎಲ್ಲರೂ ಅಡುಗೆ ಮನೆಯಲ್ಲೂ ಮಿಕ್ಕಿದ ಅಡುಗೆ ಎಲ್ಲ ಎಲ್ಲಿಡ್ತೀರಾ? ಅಡುಗೆ ಆದಮೇಲೆ ಸ್ಲ್ಯಾಬ್ ಮೇಲಲ್ಲದೆ ಅಡುಗೆನ ಬೇರೆ ಎಲ್ಲಿಡ್ತೀರಾ? ಎಷ್ಟೋ ರುಟೀನ್ ವಿಡಿಯೋಸ್ ನಾನು ನೋಡಿದ್ದೀನಿ. ಎಷ್ಟೋ ಜನದ ಆರ್ಗನೈಸೇಷನ್ ವಿಡಿಯೋ ನೋಡಿದ್ರೆ ಒಂದೇ ಒಂದು ಅಡುಗೆ ಪಾತ್ರೆ ಸ್ಲ್ಯಾಬ್ ಮೇಲಿರಲ್ಲ. ಹಾಗಾದರೆ ಅಡುಗೆ ಪಾತ್ರೆ ಎಲ್ಲೋಗುತ್ತೆ? ನನಗೆ ಯಾವಾಗಲೂ ಈ ಪ್ರಶ್ನೆ ಇತ್ತು, ಇವತ್ತು ನಿಮ್ಮ ಮುಂದೆ ಹೇಳ್ಕೊಂಬಿಟ್ಟೆ ಅಷ್ಟೇ. ಹೌದು, ಪ್ರಾಕ್ಟಿಕಲಾಗಿ ತೋರಿಸ್ಬೇಕು, ಇರೋದು ವಾಸ್ತವ ತೋರಿಸ್ಬೇಕು. ಎಲ್ಲ ಮುಚ್ಚಿಟ್ಟು ನಾವು ಹೀಗೆ ಇರ್ತೀವಿ ಪ್ರತಿದಿನ ಅನ್ನೋ ರೀತಿಯಲ್ಲಿ ಕಟ್ಟೆ ಮೇಲೆ ಏನೂ ಇಲ್ಲದೆ ತೋರಿಸಿದ್ರೆ ಹೇಗೆ ಸಾಧ್ಯ? ಅದು ಆ ಥರ ಜೀವನ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಓಕೆ, ಇಲ್ಲಿ ಸಾಂಬಾರು ಬಿಸಿ ಆಯಿತು. ಬಿಸಿ ಮಾಡಿ ಒಂದು ಪಾತ್ರೆಗೆ ತೆಗೆದುಬಿಟ್ಟು ನಾನೀಗ ಅದನ್ನು ಮುಚ್ಚಿಟ್ಬಿಡ್ತೀನಿ. ರಾತ್ರಿ ಎಲ್ಲ ಪಾತ್ರೆ ತೊಳೆದು ಸ್ಲ್ಯಾಬೆಲ್ಲ ಕ್ಲೀನ್ ಮಾಡಿ, ಗ್ಯಾಸ್ನ ಕ್ಲೀನ್ ಮಾಡಿ, ಸ್ಟೋವ್ನ ಕ್ಲೀನ್ ಮಾಡಿ ಮಲಗಿದ್ರೆ ನಿಮ್ಮ ಮನೇಲಿ ಇರುವೆ ಹಾಗೆ ಜಿರಳೆ ಇರಲ್ಲ. ಸ್ಪೆಷಲಿ ಜಿರಳೆ ಬರೋದೇ ಗಲೀಜಿದ ಕಡೆ, ತೂತುಗಳು. ಅಂದರೆ ಸಿಂಕಿನ ಒಂದು ಹೋಲ್ಸ್ ಇರುತ್ತಲ್ಲ, ಅಲ್ಲಿಂದ ಬಾತ್ರೂಮಿನ ಹೋಲ್ಸ್ ಅಲ್ಲೆಲ್ಲಿಂದ ಜಿರಳೆ ಬರುತ್ತೆ. ಸೊ ಅಲ್ಲೆಲ್ಲ ಸ್ವಲ್ಪ ಸ್ಪ್ರೇ ಮಾಡೋದು ಅಥವಾ ಜಿರಳೆ ಬರ್ದಿರೋ ಥರ ಏನು ಮಾಡಬೇಕು, ಕ್ಲೆನ್ಲಿನೆಸ್ ಮೇಂಟೈನ್ ಮಾಡಬೇಕು, ಅದ್ರ ಕಡೆ ಗಮನ ಕೊಡಬೇಕು. ಹಾಗೆ ಗ್ಯಾಸ್ ಸ್ಟವ್ ರಾತ್ರಿ ಎಲ್ಲ ಕ್ಲೀನ್ ಮಾಡಿಟ್ಟು, ಪಾತ್ರೆ ಎಲ್ಲ ತೊಳೆದಿಟ್ಟು, ಏನೇನು ಕೆಲಸ ನಾವು ರಾತ್ರಿ ಪ್ರಿಪ್ರೇಷನ್ ಮಾಡಿಕೊಂಡ್ರೆ ಬೆಳಗ್ಗೆ ಸುಲಭ ಆಗುತ್ತೆ, ಹಾಗೆ ಬೆಳಗ್ಗೆ ಬೇಗ ಪೂಜೆ ಮಾಡ್ಬೋದು ಅನ್ನೋದು ಇವತ್ತಿನ ವ್ಲಾಗ್ ಆಗಿರುತ್ತೆ. ಸೊ ಡೀಪ್ ಕ್ಲೀನಿಂಗ್, ನಂದು ಯಾವಾಗಲೂ ಡೀಪ್ ಕ್ಲೀನಿಂಗೇ ಅನಿಸುತ್ತೆ ನನಗೆ. ದಿನಕ್ಕೊಂದು 3-4 ಸಲ ಇದೇ ಥರ ಗ್ಲಾಸ್ ಕ್ಲೀನ್ ಮಾಡ್ತಾಯಿರ್ತೀನಿ. ಸ್ಟೋವ್ನ ನಮ್ಮ ಮನೇಲಿ ಎಲ್ಲರೂ ತಮಾಷೆ ಮಾಡ್ತಾರೆ, ಸೌದೋಗುತ್ತೆ ಒರ್ಸ್ತಾನೆ ಇರು ಪೂರ್ತಿ ಸೌದೋಗುತ್ತೆ ಒಂದಿನ ಅಂತ. ನೀವಿಲ್ಲಿ ನೋಡ್ಬೋದು, ರಾತ್ರಿ ಊಟ ಎಲ್ಲ ಮುಗೀತು. ನಾನು ಡ್ರೆಸ್ ಚೇಂಜ್ ಮಾಡಿಕೊಂಡು ಬಂದು ಕಿಚನ್ ಕ್ಲೀನ್ ಮಾಡಿ ಹೋಗಿ ಮಲ್ಕೋತೀನಿ. ಇದು ನನ್ನ ರುಟೀನ್. ಓಕೆನಾ, ನನ್ನ ಇಲ್ಲಿ ನಿಮಗೆ ತೋರಿಸ್ತಾ ಇರೋದೇನೆಂದರೆ ಕಂಪ್ಲೀಟ್ಲಿ ನನ್ನ ಬದುಕು ರಿಯಲಾಗಿ ಹೇಗಿರುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಬೆಳಗ್ಗೆ ಬೇಗ ಪೂಜೆ ಮಾಡ್ತೀರಾ, ಹೇಗೆ ಸಾಧ್ಯ ಅಂತ ಕೇಳ್ತಾ ಇರ್ತೀರಾ ಅಲ್ವಾ ತುಂಬ ಜನ, ಅದಕ್ಕೆ ಈ ವ್ಲಾಗ್ ಮಾಡಿದ್ದೀನಿ. ಬೆಳಗ್ಗೆ ನಮ್ಮ ಮನೇಲೂ ಮೇಡ್ ಬರ್ತಾರೆ. ಮೇಡ್ ಬಂದು ಅವ್ರು ಕಸನೆಲ್ಲ ಮಾಡಿದ್ರು 7 ಗಂಟೆ ಅಥವಾ 7:30 ಆಗುತ್ತೆ ಕಸ ಗುಡಿಸ್ನೆಲ್ಲ ವರ್ಷಲ್ಲಿ. ಅಷ್ಟರಲ್ಲಿ ನಂದು ಸ್ನಾನ, ತಿಂಡಿಗೆ ಪ್ರಿಪ್ರೇಷನ್ ಎಲ್ಲ ಮುಗಿಸ್ಕೋತೀನಿ. ನಿಮ್ಮ ಮನೆಗೆ ಮೇಡ್ ಇಲ್ಲ ಅಂದರೆ ಬೆಳಗ್ಗೆ ನಾನು 5:30ಗೆ ಕೆಲಸ ಸ್ಟಾರ್ಟ್ ಮಾಡಿದ್ರು ಸಾಕು. ಯಾಕಂದರೆ ನಾನು 5 ಗಂಟೆಗೆ ಎದ್ದು ಬಂದು ಫ್ರೆಶಪ್ ಆಗಿ ನೀರು ಕುಡಿದು ಎಲ್ಲ ಮುಗಿಸ್ಕೊಂಡು ನಾನು ಆಚೆ ಕಡೆ ಹೋಗಿ ಕಸ ಗುಡ್ಸೋಕ್ಕೂ 5:30 ಆಗುತ್ತೆ. ನೀವು 5 ಗಂಟೆಗೆ ಎದ್ದರೆ ಸಾಕು. 5 ಗಂಟೆಗೆ ಎದ್ದು ಕೆಲಸ ಸ್ಟಾರ್ಟ್ ಮಾಡಿಕೊಂಡ್ರೆ ಅರ್ಧ ಗಂಟೆ ಅಥವಾ 5 to 6 1 ಗಂಟೆ ಸಮಯದಲ್ಲಿ ಹೊರಗಡೆ ಗುಡಿಸಿ, ಸಾರಿಸಿ, ರಂಗೋಲಿ ಹಾಕಿ, ಮನೆ ಒಳಗಡೆ ಕಸ ಗುಡಿಸಿ, ನೆಲನೂ ಒರೆಸ್ಕೋಬೋದು. ಇದು ನಿಜ ತಾನೇ? ಹರಿಪ್ರಿಯ ಅವರ ಡಿಶ್ ವಾಷಿಂಗ್ ಪೌಡರ್ ಬಂದಮೇಲಂತೂ ಮನಸ್ಸಿಗೆ ಏನೋ ಒಂದು ರೀತಿ ನೆಮ್ಮದಿ. ಯಾಕಂದರೆ ಕೆಮಿಕಲ್ ತಿಂತಾ ಇಲ್ವಲ್ಲ, ಇದಕ್ಕೂ ಪರಿಹಾರ ಸಿಕ್ಬಿಡ್ತಲ್ಲ ಅನ್ನೋ ಸಂತೋಷ. ನಮಗೆ ಹೆಣ್ಮಕ್ಳಿಗೇನು, ಅದು ಫೋಮ್ ಬರಬೇಕು, ನೊರೆ ಬರಬೇಕು. ಅದು ಬಂದರೆ ಮಾತ್ರ ಅದು ಚೆನ್ನಾಗಿದೆ ಅಂತ. ಸೊ ನಮ್ಮ ಎಲ್ಲ ಬಯಕೆಯನ್ನು ಇದು ಈಡೇರಿಸುತ್ತೆ. ರಾತ್ರಿ ಇಷ್ಟು ಪಾತ್ರೆ ಇರುತ್ತೆ, ರಾತ್ರಿ ಎಲ್ಲ ಯಾಕೆ ಜಾಸ್ತಿ ಆಗುತ್ತೆ ಅಂದರೆ ನಾವು ಅನ್ನ ಮಿಕ್ಕಿದ್ದು ಸಾರು ಮಿಕ್ಕಿದ್ದೆಲ್ಲ ತೆಗಿತೀವಲ್ಲ, ಹಂಗಾಗಿ ಪಾತ್ರೆಗಳು ಜಾಸ್ತಿ ಆಗಿಬಿಡುತ್ತೆ. ರಾತ್ರಿ ಎಲ್ಲ ಪಾತ್ರೆ ತೊಳೆದು ಸಿಂಕನ್ನು ಕ್ಲೀನ್ ಮಾಡಿ ಮಲಗಿದ್ರೆ ನಿಜವಾಗ್ಲೂ ಯಾವ ಜಿರಳೆನೂ ಇಲ್ಲ. ನನಗೆ ಗೊತ್ತಿದ್ದಂಗೆ ಇಷ್ಟು ವರ್ಷ ನನ್ನ ಜೀವನದಲ್ಲಿ ನಾನು ಕಿಚನಲ್ಲಿ ಜಿರಳೆನೇ ನೋಡಿಲ್ಲ. ಹೌದು, ಸತ್ಯ ಹೇಳ್ತಾ ಇದ್ದೀನಿ, ನಾನು ಜಿರಳೆ ನೋಡಿಲ್ಲ. ಎಷ್ಟೋ ಬಾಡಿಗೆ ಮನೆಯಲ್ಲೂ ಕೂಡ ವಾಸ ಮಾಡಿದೆ ನಾನು ಮುಂಚೆ ದಾವಣಗೆರೆಯಲ್ಲಿದ್ದಾಗ. ಯಾಕಂದರೆ ಸ್ವಂತ ಮನೆ ನಮ್ಮದು ಹಳ್ಳಿಯಲ್ಲಿ ಇದ್ದಿದ್ದರಿಂದ ನಾನು ದಾವಣಗೆರೆಯಲ್ಲಿ ಬಾಡಿಗೆ ಮನೆಯಲ್ಲೇ ಇದ್ದಿದ್ದು, ಎಲ್ಲೂ ಜಿರಳೆಗಳಿರಲಿಲ್ಲ. ಆ ರೀತಿ ನಾನು ಮೇಂಟೈನ್ ಮಾಡ್ತಾಯಿದ್ದೆ. ನಮ್ಮ ಕಿಚನ್ಗೆ ಹೊಸ ಅಡಿಷನ್ ಇದು ಅಮ್ಮಿಕಲ್ಲು. ಮೊನ್ನೆ ಬಾದಾಮಿ ಐಹೊಳೆ ಪಟ್ಟದಕಲ್ಲು ಹೋದಾಗ ಬನಶಂಕರಿಯಲ್ಲಿ ಕೊಂಡ್ಕೊಂಡೆ. ಇದನ್ನು ಪಳಗಿಸ್ಬೇಕು, ಪಳಗ್ಸೋಕ್ಕೆ ಇದ್ರ ಮೇಲೆ ಅಕ್ಕಿ ಹಾಕ್ಬಿಟ್ಟು ಚೆನ್ನಾಗಿ ರುಬ್ಬಬೇಕು. ಹಾಗೆ ಇಡೀ ದಿನ ಕೂತಿರ್ತೀವಿ, ಮಲಗಿರ್ತೀವಿ, ಏನೆಲ್ಲ ಮಾಡಿರ್ತೀವಿ. ಹಾಗೆ ಕಾರ್ಪೆಟ್, ನಮ್ಮ ಮನೆಯ ಸೀಸರ್ ಕಾರ್ಪೆಟು, ಮನೆಯಲ್ಲಿ ಸೋಫಾ ಎಲ್ಲ ಕಡೆ ಓಡಾಡ್ತಾನೆ ಅವನು. ಹಾಗಾಗಿ ಸ್ವಲ್ಪ ನಾವು ವ್ಯಾಕ್ಯೂಮ್ ಮಾಡಲೇಬೇಕು. ಇದು ಪ್ರತಿದಿನ ಮಾಡ್ತೀನಿ, ಒಂದಿನದ್ದಲ್ಲ, ಪ್ರತಿದಿನ ರಾತ್ರಿ ಮಲಗೋಕೆ ಮುಂಚೆ ಅಥವಾ ಮಿಸ್ ಆದರೆ ಬೆಳಗ್ಗೆ ಒಂದು 5 ನಿಮಿಷ ಇದು ಮಾಡ್ಕೋತೀನಿ. ಬಟ್ ಮೋಸ್ಟ್ ಆಫ್ ದ ಟೈಮ್ ರಾತ್ರಿನೇ ಮಾಡ್ತೀನಿ. ವ್ಯಾಕ್ಯೂಮ್ ಮಾಡಿಬಿಟ್ಟು ಕಾರ್ಪೆಟ್ ಮೇಲೆ ಬಿದ್ದಿರೋವಂಥ ಕ್ರಮ್ಸ್ ಆಗಲಿ ಕೂದಲಾಗಲಿ ಪ್ರತಿಯೊಂದೂ ವ್ಯಾಕ್ಯೂಮ್ ಮಾಡ್ತೀನಿ. ಹಾಗೆ ಒಂದು ಕೋಲಿಗೆ ಈ ರೀತಿ ಬಟ್ಟೆ ಕಟ್ಟಿಟ್ಕೊಂಡಿದ್ದೀನಿ ನಾನು. ಇದು ಕಟ್ಟಿಟ್ಕೊಂಡು 18ನೇ ವರ್ಷ ಇರ್ಬೋದು ಈ ಕೋಲಿಗೆ. ಇದೇ ಕೋಲು, ಇದೇ ಬಟ್ಟೆನೇ ಯೂಸ್ ಮಾಡ್ತಾಯಿದ್ದೀವಿ. ಆ ಬಟ್ಟೆ ಕೋಲು ನನಗೆ ಸೋಫಾನ ಡಸ್ಟ್ ಮಾಡೋಕ್ಕೆ, ಏನೇ ಮೆಷಿನ್ ಇದ್ದರೂ, ಏನೇ ಬಟ್ಟೆ ಇದ್ದರೂ, ಏನೇ ಕೋಲು ನನಗೆ ಇದೇ ಬೇಕು. ನಂಗೆ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ. ಹಾಗೆ ಮೋಸ್ಟ್ ಆಫ್ ದ ಟೈಮ್ ನಮ್ಮ ಮನೇಲಿ ನಾವು ಕಳೆಯೋದು ಡೈನಿಂಗ್ ಟೇಬಲ್ ಹತ್ರ. ಸೊ ಈ ಹಾಲಿಗೆ ಬರೋದೇ ಇಲ್ಲ. ಯಾರಾದರೂ ಗೆಸ್ಟ್ ಬಂದರೆ ಮಾತ್ರ ಇಲ್ಲಿ ಕೂತ್ಕೋತಾರೆ. ಪ್ರತಿದಿನ, ಹೌದು, ಪ್ರತಿದಿನ ಡಸ್ಟ್ ಮಾಡಬೇಕು, ಪ್ರತಿದಿನ ಪಿಲ್ಲೋಗಳನ್ನು ನೀಟಾಗಿ ಜೋಡಿಸ್ಬೇಕು, ಪ್ರತಿದಿನ ಧೂಳನ್ನ ಒರೆಸಲೇಬೇಕು. ಹೌದು, ವೀಕ್ಲಿ ಒನ್ಸ್ ಕ್ಲೀನ್ ಮಾಡಿದ್ರೆ ಸಾಕು ಅಂತ ಎಷ್ಟೋ ಸಲ ಅಂದ್ಕೊಳ್ತಾ ಇರ್ತೀನಿ. ಆದರೆ ನೋಡಿ, ದಿನಾ ಒರೆಸ್ಬಿಟ್ಟು ದಿನಾ ನೋಡ್ತೀನಿ ನಾನು ಈ ಬಟ್ಟೆನ, ಹೇಗಿದೆ ಧೂಳಿದೆಯಾ ಅಂತ ನಿಮಗೂ ತೋರಿಸ್ತೀನಿ, ಎಷ್ಟು ಧೂಳಿರುತ್ತೆ ಅಂತ. ಅಂದರೆ ನಮ್ಮ ಮನೆಯಲ್ಲಿ ಎಲ್ಲೂ ವೆಂಟಿಲೇಷನ್ ಇಲ್ಲದೇ ಇದ್ದರೂ ನೋಡಿ ಎಷ್ಟು ಧೂಳಿದೆ ಅಂತ. ಎಲ್ಲೂ ವೆಂಟಿಲೇಷನ್ ಇಲ್ಲ, ಕಿಟಕಿ ಬಾಗಿಲುಗಳು ಜಾಸ್ತಿ ಇಲ್ಲದೇ ಇದ್ರೂ ಇಷ್ಟು ಧೂಳು ಒಳಗಡೆ ಬರುತ್ತೆ. ಸೊ ಅದನ್ನು ನಾವು ಉಸಿರಾಡ್ತೀವಿ. ಹಾಗೆ ಅಲ್ಲಿ ಒಂದು ಹಾಲ್, ನಮ್ಮ ಲಿವಿಂಗ್ ಏರಿಯಾ ಕ್ಲೀನ್ ಆಯಿತು ಅಂತಂದರೆ ಬೆಳಗ್ಗೆ ಅರ್ಧ ಕೆಲಸ ಮುಗಿದೋಗುತ್ತೆ. ರಾತ್ರಿ ಮರಿಬೇಡಿ ಇದನ್ನು ಕ್ಲೀನ್ ಮಾಡಿ ಮಲಗೋಕ್ಕೆ. ಹಾಗೆ ಇನ್ನೂ ಒಂದು ಮುಖ್ಯವಾದ ಕೆಲಸ, ವರ್ಕಿಂಗ್ ವುಮನ್ ಇದ್ದರೆ ಬೆಳಗ್ಗೆ ಏನು ತಿಂಡಿ ಮಾಡಬೇಕು, ಅಡುಗೆ ಮಾಡಬೇಕು, ದಯವಿಟ್ಟು ಅಲ್ಲೆಲ್ಲಾದರೂ ಬರೆದ್ಬಿಟ್ಟು ಹೋಗಿ, ಒಂದು ಬುಕ್ ಇಟ್ಬಿಟ್ಟು ಬರೆದು ಹೋಗಿ. ಬೆಳಗ್ಗೆ ಕೆಲಸ ಬೇಗ ಆಗುತ್ತೆ. ಯೋಚನೆ ಮಾತ್ರ ರಾತ್ರಿನೇ ಮಾಡಿ. ಇಲ್ಲ ನಿಮಗೆ ಪ್ರಿಪ್ರೇಷನ್ ಮಾಡ್ಕೋಬೇಕು ಅಂದರೆ ರಾತ್ರಿ ಚಾಪ್ ಮಾಡಿಡ್ಬೇಕಂದ್ರೆ ತರಕಾರಿನೆಲ್ಲ ಹೆಚ್ಚಿಡಿ. ಈರುಳ್ಳಿ ಒಂದು ಬಿಟ್ಬಿಟ್ಟು ಇನ್ನೆಲ್ಲದನ್ನೂ ನೀವೇ ಹೆಚ್ಚಿಟ್ಕೋಬೋದು, ಬೆಳಗ್ಗೆ ಎದ್ದು ಅದನ್ನು ಬಳಸ್ಬೋದು. ನನಗೆ ರಾತ್ರಿ ಒಂದು ಕೆಲಸ ಅಂದರೆ ದಿನ ಡ್ರೈ ಫ್ರೂಟ್ಸ್ ನೆನೆಸಿಡೋದು. ಸೊ ಇವತ್ತು ಶೇಂಗಾ ಮತ್ತು ಒಣ ದ್ರಾಕ್ಷಿನ ನೆನೆಸಿ ಇಟ್ಟು ನಾನಿವಾಗ ಮಲ್ಗಕ್ಕೆ ಹೋಗ್ತೀನಿ. ಗುಡ್ ನೈಟ್ ಆ್ಯಂಡ್ ಗುಡ್ ಮಾರ್ನಿಂಗ್. ಬೆಳಗ್ಗೆ ಆಯಿತು, ಬೆಳಗ್ಗೆ ಸಮಯ 5:15 ಆಗಿರ್ಬೋದು ಅಥವಾ 5:45 ಆಗಿರ್ಬೋದು. ನಾನು ರಂಗೋಲಿ ಹಾಕಿ ಒಳಗಡೆ ಬಂದು ಕ್ಯಾಮ್ರಾ ತೊಗೊಂಡು ನಿಮಗೆ ಆಚೆ ಕಡೆ ತೋರಿಸ್ತಾ ಇದ್ದೀನಿ. ಆ ಬೆಳಗಿನ ವಾತಾವರಣನೇ ಚೆಂದ. ಕ್ಲೀನ್ ಮಾಡಿರ್ತೀವಲ್ವ, ಪೂರ್ತಿ ಎಲ್ಲ ಗುಡಿಸಿ ಒರೆಸಿ ರಂಗೋಲಿ ಹಾಕಿ ಬಂದಿರ್ತೀನಿ ಒಳಗಡೆ. ನನಗೇ ಹೊರಗಡೆ ಹೋದಾಗ ಒಂದು ಖುಷಿ ಆಗುತ್ತೆ. ಇದು ನಮ್ಮ ಮನೆಯ ಮುಂಭಾಗ ರೋಡು, ಮೇನ್ ರೋಡಲ್ಲೇ ಮನೆ ಆಗಿರೋದ್ರಿಂದ ತುಂಬ ಧೂಳು ಬರುತ್ತೆ. ಹಾಗೆ ಒಂದು ಪ್ರೈವಸಿ ಅಂತಿಲ್ಲ ನಮಗೆ. ಬಾಗಿಲಿಂದ ಹೊರಗಡೆ ಹೋಗಿ ಕೂತ್ಕೊಳ್ಳೋಕ್ಕೆ ನಿಂತ್ಕೊಳ್ಳೋಕ್ಕೆ ನಮಗೆ ಒಂದು ಅವಕಾಶ ಇಲ್ಲ, ಯಾಕಂದರೆ ರೋಡ್ ಇದು. ಹಾಗಾಗಿ ನನ್ನ ಪ್ರಪಂಚ 4 ಗೋಡೆ ಮಧ್ಯಾಹ್ನ. ಬೆಳಗ್ಗೆ 5:15 ಬಾಗಿಲಿಂದ ಹೊರಗೆ ಹೋದರೆ ನೆಕ್ಸ್ಟ್ ಮಾರ್ನಿಂಗ್ 5:00 ಹೊರಗೆ ಹೋಗ್ತೀನಿ. ಹಾಗೆ ಬೆಳಗ್ಗೆ ನೋಡಿ ಎಲ್ಲ ಕ್ಲೀನ್ ಮಾಡಿದ್ರಿಂದ ಎಷ್ಟು ಕ್ಲೀನ್ ಇದೆ. ಇದನ್ನು ಕೂಡ ಡಸ್ಟ್ ಮಾಡಿ ಪ್ರತಿದಿನ ಈ ಬೆಡ್ಶೀಟ್ನ ಕೊಡೋಗ್ಬಿಟ್ಟು ಹಾಸಬೇಕು. ಸೀಸರ್ ಮಲಗೋದಲ್ಲೇ, ಯಾಕೆಂದರೆ ಚಳಿ ಅವ್ನು ಬೆಚ್ಚಗೆ ಮಲಗ್ತಾನೆ, ಇದು ಅವನ ಜಾಗ. ಹಾಗಾಗಿ ದಿವಾನ್ ಬೆಡ್ಶೀಟ್ ಮೇಲೆ ಮತ್ತೊಂದು ಬೆಡ್ಶೀಟ್, ಅದು ಸೀಸರ್ ಬೆಡ್ಶೀಟ್ನ ಒಂದು 2 ಇಟ್ಟಿದ್ದೀನಿ ನಾನು. ವಾಶ್ ಮಾಡಿದ ಮೇಲೆ ಒಂದು ವಾಶ್ ಮಾಡಿ ಒಂದು ಹಾಕ್ತಾ ಇರ್ತೀನಿ. ನೋಡಿ ಅವ್ನು ಲುಕ್ ಕೊಡ್ತಾ ಇದ್ದಾನೆ ಅಲ್ಲಿ. ಅಂದರೆ ಡಿಸ್ಟರ್ಬ್ ಮಾಡಿದ್ರೆ ಅವನಿಗೆ ಕೋಪ ಬರುತ್ತೆ, ಬೆಳಗ್ಗೆ ಅವ್ನಿಗೆ ಬಿಡಬೇಕು ಅವ್ನ ಪಾಡಿಗೆ. ಎಲ್ಲ ಕ್ಲೀನಿದೆ. ಸೀಸುದು ದಿವಾನ್ ಕೂಡ ಡಸ್ಟ್ ಮಾಡಿ ಅವನಿಗೆ ಹಾಸ್ಕೊಟ್ಟು, ಅವನಿಗೆ ನಾನು ಕ್ಲೀನ್ ಮಾಡ್ತೀನಿ ಬಾಯಿ ಕಡೆ ಅಂದರೆ ಬಂದು ಕೆಳಗೆ ಕೂತ್ಕೋತಾರೆ, ನಾನು ಪೂರ್ತಿ ಡಸ್ಟ್ ಮಾಡಿ ಬರ್ಬೋದು. ಕೆಲಸದ ಅಮ್ಮ ಬಂದಾಗ ಕಾರ್ಪೆಟನ್ನೆಲ್ಲ ಮಡಚ್ತಾರೆ, ಪೂರ್ತಿ ಮಡಚ್ಬಿಟ್ಟು ಕಸ ಗುಡಿಸಿ ನೆಲ ಒರೆಸಿ ಮತ್ತು ಅದನ್ನು ಹಾಗೆ ಅಗಲ ಮಾಡಿ ಹೋಗ್ತಾರೆ. ಕಿಚನ್ ಬೆಳಗ್ಗೆ ಒಂದು ಸಮಾಧಾನವಾಗಿರುತ್ತೆ. ನಾನು ಬೆಳಗ್ಗೆ ಸ್ನಾನ ಮಾಡದೇ ಇದ್ದರೂ ಪರವಾಗಿಲ್ಲ, ಕಿಚನ್ ಗ್ಯಾಸ್ ಸ್ಟೋವ್ನ ಆನ್ ಮಾಡೋಕ್ಕೆ ಮುಂಚೆ ವಿಭೂತಿ ಹಚ್ತೀನಿ. ಅದು ನನಗೇನೋ ಅಭ್ಯಾಸ ಆಗೋಗಿದೆ, ಈಗಂತಲ್ಲ ಯಾವಾಗಲೂ ಅಷ್ಟೇ ಒಂದು ವಿಭೂತಿ ಧರಿಸ್ಬಿಡ್ತೀನಿ. ನನ್ನ ಡ್ರೈ ಫ್ರೂಟ್ಸ್ ಕೂಡ ರೆಡಿ ಇದೆ, ನೋಡ್ಬೋದು ಇವಾಗ. ಅದು ಒಂದು ಲೋಟ ಬಿಸಿನೀರು ಕುಡಿದ ಮೇಲೆ ನಾನು ಇದನ್ನು ತಿಂತೀನಿ. ತಣ್ಣೀರು ಕುಡಿದ್ಬಿಟ್ಟು ಆಚೆ ಹೋಗಿದ್ದೆ, ಯಾಕೋ ನೀರು ಬೇಕು ಅನಿಸ್ತಿತ್ತು, ಕುಡಿದ್ಬಿಟ್ಟು ಆಚೆ ಹೋಗಿದೆ. ಈಗ ಮೊದಲು ನೀರು ಕಾಯಲಿಕ್ಕೆ ಇಡ್ತೀನಿ. ಕೆಟಲ್ ಯೂಸ್ ಮಾಡ್ಬೋದಲ್ಲ ಅಂತ ನೀವು ಹೇಳ್ಬೋದು. ನಾನು 5 ಗಂಟೆಗೆ ಹೇಳ್ತೀನಿ, ಮನೆಯವರು 6:30 ಇಂದ 7 ಗಂಟೆಗೆ ಹೇಳ್ತಾರೆ. ಸೊ ಕೆಟಲ್ ನೀರು ಮತ್ತೆ ತಣ್ಣಗಾಗಿರುತ್ತೆ. ಕೆಟಲಲ್ಲಿ ಸ್ವಲ್ಪ ನೀರು ಹಾಕಿ ಕಾಯಿಸೋಕ್ಕೆ ಬರಲ್ಲ. ಅಟ್ಲೀಸ್ಟ್ ಒಂದು ಮುಕ್ಕಾಲು ಭಾಗ ನೀರು ಹಾಕಲೇಬೇಕು. 1 ಲೀಟ್ರ್ ನೀರು ಮುಕ್ಕಾಲು ಲೀಟ್ರ್ ಹಾಕಿದ್ರೆ ವೇಸ್ಟ್ ಆಗುತ್ತೆ. ಅದಕ್ಕೆ ಅದನ್ನು ಯೂಸೇ ಮಾಡಲ್ಲ. ಈಗ ಅದನ್ನು ತಿಂದು 1 ಲೋಟ ಬಿಸಿನೀರು ಕುಡಿದು ಅರ್ಧ ಗಂಟೆ ನಂತರ ನಾನು ಎಳ್ನೀರು ಕುಡಿಬೇಕು. ಸೊ ಇದು ನನ್ನ ಮಾರ್ನಿಂಗ್ ರುಟೀನ್ ತೋರಿಸ್ತಾ ಇದ್ದೀನಿ. ನಿಮ್ಮೆಲ್ರಿಗೂ ಇಷ್ಟೊಂದೆಲ್ಲ ನಾನು ಮಾಡೋಷ್ಟು ಮಾಡೋಕ್ಕೆ ಇಲ್ಲದೇ ಇದ್ದರೆ, ನಿಮ್ಮ ವರ್ಕಿಂಗ್ ವುಮನ್ ಆಗಿದ್ದರೆ ನಿಮ್ಮ ತಿಂಡಿ ಕಡೆ ಗಮನ ಕೊಡಿ. ಏನು ಮಾಡಬೇಕು ಇವತ್ತು, ಏನು ಸಾಂಬಾರು ಮಾಡಬೇಕು, ಮಕ್ಕಳಿಗೆ ಏನು ಕೊಡಬೇಕು, ಇದ್ರ ಕಡೆ ತುಂಬ ಪ್ಲ್ಯಾನ್ಡ್ ಆಗಿದ್ದರೆ ಲೈಫ್ ತುಂಬ ಈಸಿ ಆಗುತ್ತೆ. ರಾತ್ರಿ ಮಾಡೋದು ಅಷ್ಟು ಕೆಲಸ ಮಾಡಿಕೊಂಡ್ರೆ ಬೆಳಗ್ಗೆ ಎದ್ದ ತಕ್ಷಣ ನೀವು ಹೊರಗಡೆ ಗುಡಿಸಿ ಸಾರಿಸಿ ರಂಗೋಲಿ ಹಾಕಿ ಕಿಚನಿಗೆ ಬರ್ಬೋದು. ಇಲ್ಲ ಮೇಡಿಲ್ಲ ಅಂದರೆ ಮನೆ ಪೂರ್ತಿ ಗುಡಿಸ್ಕೊಂಡು ಫಸ್ಟು ಮನೆಯೇ ಶುರು ಮಾಡಿ. ಫ್ರೆಶ್ ಆಗಿ ಮನೆ ಪೂರ್ತಿ ಗುಡಿಸಿ ಹೊರಗಡೆದೆಲ್ಲ ಕ್ಲೀನ್ ಮಾಡ್ಕೊಂಡು ರಂಗೋಲಿ ಹಾಕಿ ಒಳಗಡೆ ಬಂದು ಮನೆನ ಒರೆಸ್ಬಿಡಿ. ಅಲ್ಲಿಗೆ ಪೂರ್ತಿ ಮನೆ ಪಳಪ್ಪಳ. ಆನಂತರ ನೀವು ಸ್ನಾನಕ್ಕೆ ಹೋಗ್ಬೋದು. ಇಲ್ಲಾಂದರೆ ಕಿಚನಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಸ್ನಾನ ಮಾಡಿ 8 ಗಂಟೆ ಒಳಗೆ ಪೂಜೆನೂ ಆಗುತ್ತೆ. ಆಲ್ಮೋಸ್ಟ್ ಕಿಚನ್ ಬ್ರೇಕ್ಫಾಸ್ಟ್ ಪ್ರಿಪ್ರೇಷನ್ ಕೂಡ ಆಗಿರುತ್ತೆ. ಇನ್ನು ಉಳಿದಿರುವಂಥ ಸ್ವಲ್ಪ ತಿಂಡಿ ಕೆಲಸಗಳನ್ನು ಮುಗಿಸ್ಕೊಂಡ್ರೆ ನೀವು 9 ಗಂಟೆ ಅಷ್ಟರಲ್ಲಿ ಎಲ್ರಿಗೂ ಲಂಚ್ ಪ್ಯಾಕ್ ಮಾಡಿ ನೀವು ತಿಂದು ನೀವು ಪ್ಯಾಕ್ ಮಾಡಿಕೊಂಡು ಹೋಗ್ಬೋದು. ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನನ್ನ ರುಟೀನ್ ಇದನ್ನೇ ಫಾಲೋ ಮಾಡಿ ಅಂತ ಹೇಳ್ತಿಲ್ಲ. ಪ್ರತಿಯೊಬ್ಬ ಮನೆಯಲ್ಲಿರೋ ವ್ಯಕ್ತಿಗಳು ವಿಭಿನ್ನ. ಅವರವರ ಅಭಿರುಚಿಗೆ ತಕ್ಕಂಗೆ ನಾವು ಪ್ಲ್ಯಾನ್ ಮಾಡ್ಕೋಬೇಕು. ಹೆಣ್ಮಕ್ಳು ಪ್ಲ್ಯಾನ್ ಪ್ರಕಾರ ನಡ್ಕೊಂಡಾಗ ನಮ್ಮ ಲೈಫ್ ಇಷ್ಟು ಕಷ್ಟ ಅಂತ ನಮಗೆ ಅನಿಸಲ್ಲ. ಇದು ನನ್ನ ಅನಿಸಿಕೆ. ಈಗ ಬೆಳಗಿನ ನನ್ನ ಕೆಲಸಗಳು ಇನ್ನೇನು ಬಾಕಿ ಇರುತ್ತೆ, ಸ್ನಾನಕ್ಕೆ ಹೋಗೋಕ್ಕೆ ಮುಂಚಿನ ಕೆಲಸಗಳಿದೆಲ್ಲ. ಇಲ್ಲಿ ಈ ಕಡೆ ಹಾಲು ಕಾಯ್ಲಿಕ್ಕೆ ಇಟ್ಟಿದ್ದೀನಿ, ಈ ಕಡೆ ಮಜ್ಜಿಗೆ ಮಾಡಬೇಕು. ಅರ್ಧ ಮೊಸರು ಇಲ್ಲಿಟ್ಟಿದ್ದೀನಿ, ಅರ್ಧ ಮೊಸರು ಬಾಕ್ಸ್ ಹಾಗೇ ಇದೆ. ಇದನ್ನು ಮಜ್ಜಿಗೆ ಮಾಡಿಬಿಡ್ತೀನಿ ಫಸ್ಟು. ಇದೆಲ್ಲ ಬೆಳಗ್ಗೆ ಮಾಡಿಟ್ರೆ ಮಧ್ಯಾಹ್ನಕ್ಕೆ ನಮಗೆ ಸುಲಭ ಆಗುತ್ತೆ. ಮಜ್ಜಿಗೆ ಮಾಡಿಟ್ಟು ಸಾಂಬಾರಿಗೆ ಪ್ರಿಪ್ರೇಷನ್ ಮಾಡಿಟ್ರೆ ಒಗ್ಗರಣೆ ಹಾಕದೇ ಇದ್ರೂ ಪರವಾಗಿಲ್ಲ. ಅದನ್ನು ಬೇಕಾದರೆ ಮಧ್ಯಾಹ್ನ ಊಟದ ಸಮಯದಲ್ಲಿ ನಾವು ಮಾಡ್ಕೋಬೋದು. ಇಲ್ಲ ಸಾಂಬಾರೇ ರೆಡಿ ಮಾಡಿಟ್ಬಿಟ್ರೆ ಮಧ್ಯಾಹ್ನ ಚಪಾತಿನೋ ಮುದ್ದೆನೋ ಜೊತೆಗೆ ಚೂರು ಅನ್ನನೋ ಮಾಡ್ಕೊಳ್ಳೋದು ತುಂಬ ಸುಲಭ. ಎಲ್ಲದನ್ನು ಆಮೇಲೆ ಮಾಡೋಣ ಅಂದ್ಕೊಂಡ್ರೆ ಲೈಫ್ ತುಂಬ ಕಾಂಪ್ಲಿಕೇಟೆಡ್. ಇದಕ್ಕೆ ಹೊಂದ್ಕೊಳ್ಳೋ ರೀತಿಯಲ್ಲಿ ಒಂದೆರಡು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮಾತು ನಂದಲ್ಲ, ರಾಬಿನ್ ಶರ್ಮಾ ಅವ್ರದ್ದು. ಮೋಸ್ಟ್ಲಿ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ, ದ ಮಾಂಕ್ ಹೂ ಸೋಲ್ಡ್ ಹಿಸ್ ಫರಾರಿ ರೈಟರ್ ರಾಬಿನ್ ಶರ್ಮಾರ ಒಂದೆರಡು ಮಾತನ್ನು ನಿಮಗಿಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ನಮಗೆ ಹೆಚ್ಚು ಸಮಯ ಸಿಕ್ಕಾಗ ಅಥವಾ ಸದ್ಯದಲ್ಲಿ ನಮ್ಮನ್ನು ಬಾಧಿಸುತ್ತಿರುವ ತುರ್ತು ಕರ್ತವ್ಯಗಳನ್ನೆಲ್ಲ ನೆರವೇರಿಸಿದ ಬಳಿಕ ನಾವು ಅತ್ಯುತ್ತಮ ಗುಣಮಟ್ಟದ ಜೀವನ ನಡೆಸುತ್ತೇವೆಂದು ಹೇಳುತ್ತೇವೆ. ಪರಿಸ್ಥಿತಿಯು ತಹಬದಿಗೆ ಬಂದಾಗ ನಾವು ಹೆಚ್ಚು ಪ್ರೀತಿಪೂರ್ವಕ ಮತ್ತು ಭಾವಪೂರ್ಣ ವ್ಯಕ್ತಿಯಾಗುತ್ತೇವೆ ಎಂದು ನಮ್ಮ ಸುತ್ತಲಿನ ಜನರಿಗೆ ಹೇಳುತ್ತೇವೆ. ನಮಗೆ ಇನ್ನೂ ಸ್ವಲ್ಪ ಸಮಯ ದೊರೆತಾಗ ನಾವು ವಿಶ್ವ ದರ್ಜೆಯ ದೈಹಿಕ ದೃಢತೆ ಗಳಿಸಿಕೊಂಡು ಆರೋಗ್ಯಕರ ಆಹಾರವನ್ನು ಸೇವಿಸುವುದಾಗಿ ಹೇಳುತ್ತೇವೆ. ಹೀಗಿದ್ದರೂ ಶ್ರೇಷ್ಠ ಬದುಕನ್ನು ಬಾಳಲು ನಮಗೆ ಈಗಿಗಿಂತ ಶುಭ ವೇಳೆ ಮತ್ತೆಂದೂ ಸಿಗಲಾರದೆಂದು ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಅಂತರಾಳದಲ್ಲಿ ತಿಳಿದಿರುತ್ತದೆ. ಈ ದಿನವಲ್ಲದಿದ್ದರೆ ಇನ್ನೆಂದು ಹೇಳಿ, ಇವತ್ತಲ್ಲದಿದ್ದರೆ ಮತ್ತೆ ಯಾವಾಗ ಮಾಡ್ತೀವಿ? ಹಾಯ್, ಗುಡ್ ಮಾರ್ನಿಂಗ್. ಎಲ್ಲ ಕೆಲಸ ಆಲ್ಮೋಸ್ಟ್ ಮುಗೀತು. ನಮ್ಮನೇಲಂತೂ ಮೇಡ್ ಬರ್ತಾರೆ, ಬಂದೆಲ್ಲ ಕ್ಲೀನ್ ಮಾಡಿಕೊಟ್ಟು ಹೋಗ್ತಾರೆ. ನಾನು 5:05ವರೆಗಿದ್ರು ನಾನು ನಡೆಯುತ್ತೆ. ನಿಮಗೆ ನೀವೇ ಕಸ ಗುಡಿಸಿ ನೆಲ ಒರೆಸ್ಕೋಬೇಕು ಅಂದರೆ 5 ಗಂಟೆಗೆದ್ರೆ ಅದು ಕೆಲಸ ಮುಗ್ದೋಗುತ್ತೆ. ಸೊ ಮೋಟಿವೇಶನ್ ಇಷ್ಟೇ, ಎಷ್ಟು ಈಸಿಯಾಗಿ ನಾವು ಮಾಡ್ಕೋಬೋದು ಕೆಲಸ. ನಮ್ಮ ಮೈಂಡ್ಸೆಟ್ ಬದಲಾಗಿದ್ರೆ ಸಾಕು, ಅಷ್ಟೇ. ಬನ್ನಿ, ಈಗ ಪೂಜೆ ಮುಗಿಸ್ಬೇಕು ಬೇಗ ಬೇಗ. ಇನ್ನು ಉಳಿದಿರೋ ತಿಂಡಿ ಕೆಲಸನೂ ಮಾಡಬೇಕು, ಅರ್ಧಂಬರ್ಧ ಆಗಿದೆ ಅಲ್ವಾ. ಈಗ ಪೂಜೆ ಮುಗಿಸಿ ಸಾಗು ಪುರಿ ಮಾಡೋಣ. ಹಾಗೆ ಈ ವ್ಲಾಗ್ನ ಕಂಪ್ಲೀಟಾಗಿ ನೋಡಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆನ ತಿಳಿಸಿ. ಸ್ವಲ್ಪ ಆದರೂ ಮೋಟಿವೇಟ್ ಆಗಿದೆ ಅಂತ ಅನಿಸಿದ್ರೆ ಅದನ್ನು ಹೇಳ್ಕೊಳ್ಳಿ ಕಮೆಂಟ್ ಮೂಲಕ, ಹಾಗೆ ಒಂದು ಲೈಕ್ ಮೂಲಕನೂ ತಿಳಿಸಿ. ವರ್ಕಿಂಗ್ ವುಮನ್ ಇದ್ದರೂ ಅಷ್ಟೇ, ಮನೇಲಿರೋದ್ರು ಆದರೂ ಅಷ್ಟೇ, ಬೆಳಗ್ಗೆ ಬೇಗ ಪೂಜೆ ಮುಗಿಸ್ಬಿಟ್ರೆ ಮನಸ್ಸಿಗೆ ಸಮಾಧಾನ, ಮನೇಲಿ ಪಾಸಿಟಿವ್ ಎನರ್ಜಿ ಬರುತ್ತೆ. ಹಾಗೆ ಕೆಲಸ, ಇಡೀ ದಿನದ ಕೆಲಸ ಸರಾಗವಾಗಿ ನಡೆಯುತ್ತೆ. ಮಾಡಿ ನೋಡಿ. ರಾತ್ರಿ ಅಷ್ಟು ಪ್ರಿಪ್ರೇಷನ್ ಮಾಡಿ ಮಲ್ಕೊಂಡ್ಬಿಟ್ರೆ ಸಾಕು, ಬೇಕಾದಷ್ಟು ಕೆಲಸ ಆಗತ್ತೆ. ಬನ್ನಿ ಪೂಜೆ ಮುಗಿಸ್ತೀನಿ. ಬೇಗ ಬೇಗ ಪೂಜೆ ಮುಗಿಸಿ ಬೇಗ ಬೇಗ ಬ್ರೇಕ್ಫಾಸ್ಟ್ ಮಾಡೋ ಕಡೆ ಬಂದೆ. ನಾನಿಲ್ಲಿ ಸಾಗು ಮಾಡ್ತಾಯಿದ್ದೀನಿ. ಪೂರಿಗೆ ಬೆಳ್ಳುಳ್ಳಿ, ಶುಂಠಿ, ಹಸಿ ತೆಂಗಿನಕಾಯಿ ತುರಿ, ಹಾಗೆ ಹಸಿಮೆಣಸಿನ್ಕಾಯಿ ಹಾಕ್ತಾಯಿಲ್ಲ, ಖಾರದ ಪುಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಹಸಿಮೆಣಸಿನ್ಕಾಯಿ ಕಡಿಮೆ ಮಾಡೋಣ ಅಂದ್ಕೊಂಡು ನೋಡಿ, ಕಾಯಿ ತುರಿದಿಟ್ಕೊಂಡೆ. ಸ್ವಲ್ಪ ಕಾಯಿ ತುರಿ ಹಾಕ್ತಾಯಿದ್ದೀನಿ. ಕಾಯಿ ತುರಿದ್ರೇ ಚೆಂದ. ಅದು ಹೆಚ್ಚುತ್ತೀನಿ ಪೀಸ್ ಮಾಡ್ತೀನಿ ಏನೇನೋ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ. ಈಗ ಬ್ರೇಕ್ಫಾಸ್ಟ್ ಪ್ರಿಪ್ರೇಷನ್ ಆಗಿಬಿಟ್ರೆ ನಮಗೆ ಒಂದು ಏನಂದರೆ ನೆಮ್ಮದಿಯಾಗಿ ಪೂಜೆ ಮುಗಿಸ್ಕೋಬೋದು ಅನ್ನೋದು ನನ್ನ ಅನಿಸಿಕೆ. ಇದಕ್ಕೆ ಸ್ವಲ್ಪ ಈರುಳ್ಳಿ ಟೊಮೆಟೊ ಎಲ್ಲ ಹಾಕಿ ಮೇನ್ ಕೀ ಇಂಗ್ರೀಡಿಯೆಂಟ್ ಅಂದರೆ ಸೋಪಿನ ಕಾಳು, ಅಂದರೆ ನಿಮಗೆಲ್ಲ ಗೊತ್ತು ಫೆನಲ್ ಸೀಡ್ಸ್, ಸೋಂಪು ಅಂತ ಹೇಳ್ತೀವಿ. ರಾಬಿನ್ ಶರ್ಮಾರವರ ಮಾತು ಎಷ್ಟು ಸರಿ ಅಂತ ನಿಮಗನ್ನಿಸ್ತಾ? ನನಗಂತೂ ಅದು ಏನಂತಾರೆ ತುಂಬ ಒಂದು ರೂಲ್ಸ್ ಅನ್ನೋ ರೀತಿಯಲ್ಲಿ ಫಾಲೋ ಮಾಡ್ತೀನಿ ನಾನು. ಇಂದಿಗೆ ಬದುಕೋಳು, ನಾಳೆ ಏನಾಗುತ್ತೆ ನಾನು ಚಿಂತೆ ಮಾಡಲ್ಲ, ನೆಕ್ಸ್ಟ್ ಮಿನಿಟ್ ಏನಾಗುತ್ತೆ ಅಂತ ಚಿಂತೆ ಮಾಡಲ್ಲ. ಈ ಕ್ಷಣ ನಾನು ಹೇಗೆ ಬದುಕಬೇಕು, ಎಷ್ಟರ ಮಟ್ಟಿಗೆ ಈ ಕ್ಷಣನ ಯೂಟಿಲೈಸ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನನ್ನ ಗಮನ ಹೋಗಿರುತ್ತೆ. ಸೊ ನಾನು ಎಲ್ರಿಗೂ ಹೇಳೋದಷ್ಟೇ, ಇರೋ ಸಮಯನ ತುಂಬ ಒಂದು ಅರ್ಥಪೂರ್ಣವಾಗಿ ಮನಸ್ಸಿಗೆ ತೃಪ್ತಿ ಕೊಡೋ ರೀತಿಯಲ್ಲಿ ಬದುಕೋದ್ರ ಕಡೆ ಗಮನ ಕೊಡಿ. ಇಲ್ಲಿ ಖಾರದ ಪುಡಿ ಹಾಕದೆ ರೆಸಿಪಿ ಹೇಳಬೇಕಲ್ವ, ನಾನು ರೆಸಿಪಿಯಿಂದ ಜಾಸ್ತಿ ಫಿಲಾಸಫಿ ಹೇಳೋ ಕಡೆ ಇವತ್ತು ಹೋಗ್ಬಿಟ್ಟಿದೆ ಮೂಡು, ಇರಲಿ ಕ್ಷಮಿಸಿ. ಈಗ ಇದಕ್ಕೆ ಸೊಪ್ಪಿನ ಕಾಳು ಹಾಕಿದ್ದೀನಿ, ಒಗ್ಗರಣೆಗೆ ಈರುಳ್ಳಿನೂ ಹೆಚ್ಚಿಟ್ಕೊಂಡೆ, ಹಾಗೆ ಆಲೂಗಡ್ಡೆ ಕೂಡ ಹೆಚ್ಚಿಟ್ಕೋಬೇಕು ಇವಾಗ. ಜೊತೆಗೆ ಹಸಿ ಬಟಾಣಿ, ಇವತ್ತು ಸಾಗು ಮಾಡ್ತಾ ಇರೋದು ಹಸಿ ಬಟಾಣಿ ಮತ್ತು ಆಲೂಗಡ್ಡೆ. ಹಸಿ ಬಟಾಣಿ ನಾನು ತುಂಬ ತಿಂಗಳುಗಳ ಹಿಂದೆ ಫ್ರೀಸರಲ್ಲಿ ಸ್ಟೋರ್ ಮಾಡಿಟ್ಟಿರೋದು, ತುಂಬ ಫ್ರೆಶ್ಶಾಗಿ ಹಾಗೇ ಇದೆ. ನಾನು ಯಾವಾಗ ಏನೇ ಮಾಡಬೇಕಂದ್ರೂ ಎಷ್ಟು ಬೇಕೋ ಅಷ್ಟು ತಗೊಂಡು ನಾನು ಇನ್ನೂ ಒಂದು ತಿಂಗಳು ನಾನು ಹೆಚ್ಚು ಕಡಿಮೆ ಬಳಸ್ಬೋದು, ಅಷ್ಟು ದಿನ ಬರುತ್ತೆ ಹಸಿ ಬಟಾಣಿ. ಇನ್ನೇನು ಇನ್ನೊಂದು 3-4 ತಿಂಗಳು ಬಿಟ್ಟರೆ ಮತ್ತೆ ಸೀಸನ್ ಬಂತು, ಚಳಿಗಾಲಕ್ಕೆ ಮತ್ತೆ ಹಸಿ ಬಟಾಣಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಆಲೂಗಡ್ಡೆನ 2 ಆಲೂಗಡ್ಡೆ ತೊಗೊಂಡಿದ್ದೀನಿ, ಕಾರಣ ನಾವಿರೋದೇ ಇಬ್ಬರು, ಇದು ಕೂಡ ಜಾಸ್ತಿಯಾಗಿ 3 ಟೈಮ್ ತಿಂದು 4ನೇ ಟೈಮಿಗೆ ಉಳಿಯೋ ಅಷ್ಟು ಆಗಿಬಿಡುತ್ತೆ. ಏನೇ ಕಡಿಮೆ ಮಾಡ್ತೀನಿ ಅಂತಂದರೂ ನಮ್ಮ ಮನೇಲಿ ಮಿಕ್ಕತ್ತೆ, ಸ್ವಲ್ಪ ಮಾಡೋಕ್ಕೆ ನನಗೆ ಬರಲ್ವೋ ಅಥವಾ ನಾನು ಮಾಡೋದೇ ಹೀಗೋ ಅನ್ನಂಗೆ ಆಗಿದೆ. ಓಕೆ, ಅದೇ ಇದು ತುಂಬ ಟೇಸ್ಟಿಯಾಗಿರುತ್ತೆ, ನೀವೆಲ್ಲ ಟ್ರೈ ಮಾಡಿ. ಚಕ್ಕೆ ಏಲಕ್ಕಿ ಲವಂಗ ಏನೂ ಹಾಕಬೇಡಿ, ಶುಂಠಿ ಬೆಳ್ಳುಳ್ಳಿ ಕಾಯಿ ತುರಿ ಈರುಳ್ಳಿ ಸೊಪ್ಪಿನ ಕಾಳು ಟೊಮೆಟೊ ಈರುಳ್ಳಿ ಇಷ್ಟು ಹಾಕ್ಬಿಡಿ, ಹಾಕ್ಬಿಟ್ಟು ರುಬ್ಕೊಂಡು ಇಟ್ಕೊಳ್ಳಿ. ಈಗ ಹಸಿ ಬಟಾಣಿ ಫ್ರೀಸರಿಂದ ತೆಗೆದು ನೀರಲ್ಲಿ ಹಾಕಿದ್ದೀನಿ, ಯಾಕಂದರೆ ಅದರಲ್ಲಿ ಎಲ್ಲ ಒಂಥರ ಏನಂತೆ ಫ್ರೋಸನ್ ಆಗಿರುತ್ತೆ, ಅದನ್ನು ಸ್ವಲ್ಪ ನೀರಲ್ಲಿ ಹಾಕಿದರೆ ನಾರ್ಮಲ್ ಸ್ಟೇಜಿಗೆ ಬರುತ್ತೆ. ಈಗ ಇದನ್ನು ಒಗ್ಗರಣೆ ಹಾಕ್ಕೊಂಡು ತುಂಬ ಜನ ನನಗೆ ಏನು ನ್ಯೂಸ್ ನೋಡ್ತೀರಾ ಅಂತ ಕೇಳ್ತೀರಾ. ನನಗೆ ಇಂಟ್ರೆಸ್ಟಿಂಗ್ ಆಗಿರೋ ಟಾಪಿಕ್ ರಿಲೇಟೆಡ್ ಅವತ್ತಿನ ನ್ಯೂಸಲ್ಲಿ ಯಾವ್ಯಾವ ಚಾನಲಲ್ಲಿ ಹೇಳ್ತಾ ಇರ್ತಾರೋ ಅದೆಲ್ಲದನ್ನೂ ನೋಡ್ತೀನಿ. ಸೀರಿಯಸ್ಲಿ ಒಂದೇ ಒಂದು ಅಂತ ಅಡಿಕ್ಷನ್ ಅಂತ ಏನಿಲ್ಲ ನನಗೆ, ಇಂಗ್ಲೀಷ್ ನ್ಯೂಸ್ ಆಗಲಿ ಕನ್ನಡ ನ್ಯೂಸ್ ಆಗಲಿ ನನಗೆ ಯಾವುದರಲ್ಲಿ ಆಸಕ್ತಿ ಇರುತ್ತೋ ಆ ಟೈಮಲ್ಲಿ ಅದನ್ನು ನೋಡ್ತೀನಿ. ಇದಿಷ್ಟು ಸೆಟ್ ಮಾಡಾಯಿತು, ಈಗ ಅದು ರುಬ್ಕೊಂಬಿಡೋಣ. ತುಂಬ ಸ್ಮೂತ್ ಪೇಸ್ಟೇ ರುಬ್ಕೋಬೇಕು. ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಇದು ಕಾಯಿ ತುರಿ ಹಾಕಿರೋದ್ರಿಂದ ನೀವು ಸ್ಮೂತ್ ಪೇಸ್ಟ್ ಮಾಡಲಿಲ್ಲ ಅಂದರೆ ತರಿಯಾಗಿ ಸಿಗ್ತಾ ಇರುತ್ತೆ. ಆಲೂಗಡ್ಡೆಗೂ ಆ ಮಸಾಲೆಗೂ ಹೊಂದ್ಕೊಳ್ಳೋದೇ ಇಲ್ಲ, ಅದಕ್ಕೋಸ್ಕರ ತುಂಬ ಸ್ಮೂತ್ ಪೇಸ್ಟ್ ರುಬ್ಕೋಬೇಕು. ಬಾಳೆಕಾಯಿ ಪಲ್ಯ ಮಾಡ್ಕೊಳ್ಳೋದ್ರೆ ಬಾಳೆಕಾಯಿನ ಸ್ಲೈಸ್ ಹೆಚ್ಕೊಂಡ್ಬಿಟ್ಟು ಒಗ್ಗರಣೆ ಹಾಕಿ, ಒಗ್ಗರಣೆಗೆ ಈ ರುಬ್ಕೊಂಡಿರೋ ಮಸಾಲೆನ ಹಾಕಿ ಬಾಳೆಕಾಯಿ ಹಾಕಿ ಕುದಿಸಿದ್ರೆ ಮುಗೀತು. ತುಂಬ ಚೆನ್ನಾಗಿರುತ್ತೆ ಬಾಳೆಕಾಯಿ ಪಲ್ಯ, ಅನ್ನಕ್ಕೂ ಚೆನ್ನಾಗಿರುತ್ತೆ, ಹಾಗೆ ಚಪಾತಿಗೂ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ, ಓಕೆನಾ? ಬಾಳೆಕಾಯಿ ಆಲೂಗಡ್ಡೆ ಈರುಳ್ಳಿ ಯಾವುದಾದ್ರೂ ಆಯಿತು, ಈ ಥರ ಪಲ್ಯ ನೀವು ಮಾಡ್ಕೊಂಡು ತಿನ್ಬೋದು. ಇದು ನನ್ನ ಪ್ರೀತಿ ಸ್ಟೀಲ್ ಮಿಕ್ಸರ್ ಗ್ರೈಂಡರ್. ಇದು ಅದಕ್ಕಿವಾಗ 8ನೇ ವರ್ಷ. ತುಂಬ ಚೆನ್ನಾಗಿ ಬಾಳಿಕೆ ಬಂತು. ನನ್ನ ಹತ್ರ ಯಾವ ವಸ್ತುಗಳು ಹಾಳಾಗಲ್ಲ, ಅಜ್ಜಿ ಕಾಲದ ವಸ್ತುಗಳು ಕೂಡ ಹಾಗೇ ಇದೆ. ಈಗ ಪ್ಲಾಸ್ಟಿಕ್ ಬಾಟಲ್ ನೀವು ನೋಡ್ತಾ ಇದ್ರೆ ಎಣ್ಣೆ ಹಾಕ್ತಾ ಇರೋದು, ಯಾಕಂದರೆ ನಮ್ಮ ಗಾಣದ ಶೇಂಗಾ ಎಣ್ಣೆ ಖಾಲಿ ಆಯಿತು, ಅದಕ್ಕೆ ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ. ಕೊಬ್ಬರಿ ಎಣ್ಣೆ ಗಾಣದ ಎಣ್ಣೆನೇ ಭಾಳ ತರಿಸಿರಲ್ಲ, 2 ಲೀಟ್ರು ತಲೆಗೆ ಹಚ್ಕೊಳಕಂತ ತರಿಸಿರ್ತೀವಿ. ಕೊಬ್ಬರಿ ಎಣ್ಣೆನೇ ಅಂದರೆ ಅದು ಗಾಣದಿಂದನೇ ಪ್ಯೂರ್ ಕೋಕೋನಟ್ ಆಯಿಲ್ ಆಗಿರೋದ್ರಿಂದ ನಾನು ಇವಾಗ ಅಡುಗೆಗೆ ಅದನ್ನೇ ಬಳಸ್ತಾ ಇದ್ದೀನಿ. ಇವತ್ತು ಪೂರಿ ಕೂಡ ಕೊಬ್ಬರಿ ಎಣ್ಣೆಲೆ ಕರಿತೀನಿ. ಏನೂ ಟೇಸ್ಟ್ ಡಿಫ್ರೆನ್ಸ್ ಅನ್ನಿಸ್ತಾ ಇಲ್ಲ ನನಗೆ, ಇಷ್ಟನೇ ಆಗ್ತಾಯಿದೆ. ಇವತ್ತಿಗೆ 2 ದಿನ ಆಯಿತು, ಸೊ ಕೊಬ್ಬರಿ ಎಣ್ಣೆನೇ ಪ್ರತಿಯೊಂದಕ್ಕೂ ಬಳಸ್ತಾ ಇದ್ದೀನಿ, ಖುಷಿಯಾಗೆ ಬಳಸ್ತಾ ಇದ್ದೀನಿ. ಹೌದು, ಸೊ ಬನ್ನಿ ಪೂರ್ತಿ ರೆಸಿಪಿ ನೋಡಿ, ತುಂಬ ಚೆನ್ನಾಗಿದೆ. ಇದನ್ನು ಮಾಡ್ಕೊಂಡು ತಿಂದು ಟೇಸ್ಟ್ ಹೇಗಿತ್ತು ಅಂತ ನನಗೆ ಹೇಳಿ. ಮೋಟಿವೇಶನ್ ಜೊತೆಗೆ ಒಂದು ರೆಸಿಪಿನೂ ಇರಲಿ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಇದೆಲ್ಲದೂ ನಿಮಗೆ 8-8:30 ಒಳಗೆ ಎಲ್ಲ ಮುಗಿದೋಗಿರುತ್ತೆ. 9 ಗಂಟೆ ಒಳಗೆ ತಿಂಡಿನೂ ತಿಂದ್ಕೊಂಡು, ದೇವ್ರ ಪೂಜೆ ಆಗಿರುತ್ತೆ, ಪೂಜೆ ಆದಮೇಲೆ ತಿಂಡಿ ತಿಂದುಬಿಟ್ರೆ ಒಂದು ಮನಸ್ಸಿಗೆ ನೆಮ್ಮದಿ, ಆ ಸಮಾಧಾನನೇ ಬೇರೆ. ಅದಕ್ಕಾಗಿ ನಿಮಗೆ ನಾನಿವತ್ತು ಈ ಮೋಟಿವೇಶನಲ್ ವಿಡಿಯೋ ಮಾಡ್ತಾ ಇರೋದು. ಇಲ್ಲಿ ನಾನು ಕೊಬ್ಬರಿ ಎಣ್ಣೆ ಹಾಕಿದ ಮೇಲೆ ಸ್ವಲ್ಪ ಜೀರಿಗೆ ಹಾಕಿದೆ. ಜೀರಿಗೆ ಹಾಕಿದ ನಂತರ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದ ತಕ್ಷಣ ಅದಕ್ಕೆ ಅರಿಶಿನ ಉಪ್ಪು ಹಾಕಿ, ಈಗ ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ಹಾಗೆ ಎಷ್ಟೋ ಸಲ ನಾವು ಈ ರೀತಿ ಮಸಾಲೆ ಹಾಕಿದಾಗ ಅದರಲ್ಲಿ ಎಷ್ಟೊಂದು ಉಳ್ಕೊಂಡಿರುತ್ತಲ್ವಾ, ಒಂದು ಕೆಲಸ ಮಾಡಿ ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಕ್ಯಾಪ್ ಹಾಕಿ ಚೆನ್ನಾಗಿ ಅದನ್ನು ಶೇಕ್ ಮಾಡಿ ಅದನ್ನು ಹಾಕಿಬಿಡಿ. ಆಗ ಏನಾಗುತ್ತೆ, ನಮಗೆ ಕಂಪ್ಲೀಟಾಗಿ ಮಸಾಲೆನ ಆಚೆ ತಗೊಂಡಂಗೆ ಆಗುತ್ತೆ. ಮಸಾಲೆ ಎಲ್ಲ ಚೆನ್ನಾಗಿ ಬೆರೆತ ಮೇಲೆ ನಾವು ಇದಕ್ಕೆ ಹೆಚ್ಚಿಟ್ಕೊಂಡಿರುವಂಥ ಆಲೂಗಡ್ಡೆ, ಹಸಿ ಬಟಾಣಿ ಹಾಕಿಬಿಡೋಣ. ಹಾಕಿದರೆ ಅದು ಹಾಕಿ ಮುಚ್ಚಿಟ್ರೆ 2 ವಿಷಲ್ ಬಂದರೆ ಮುಗೀತು, ನಮ್ಮ ಸಾಗು ರೆಡಿ. ಸೂಪರಾಗಿರುತ್ತೆ, ಕಲರ್ಫುಲ್ಲಾಗಿರುತ್ತೆ. ನಿಮ್ಮೆಲ್ರಿಗೂ ಒಂದು ವಿಷಯ ಹೇಳ್ತೀನಿ, ಬ್ರೇಕ್ಫಾಸ್ಟ್ ಏನು ಮಾಡಬೇಕು ಅನ್ನೋ ಒಂದು ಸಣ್ಣ ಕೆಲಸ, ಏನು ಮಾಡಬೇಕು ಅಂತ ಯೋಚನೆ ಮಾಡೋ ಕೆಲಸನ ಒಂದು ರಾತ್ರಿ ಮಾಡಿಬಿಟ್ರೆ 100% ಈಸಿಯಾಗಿ ಬೆಳಗ್ಗೆ ನಿಮ್ಮ ಕೆಲಸ ಮುಗಿದೋಗುತ್ತೆ. ನೀವು ಏನೂ ಪ್ರಿಪ್ರೇಷನ್ ಮಾಡದಿದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ತಲೆಯಲ್ಲಿ ಆ ಯೋಚನೆ ಬರಬೇಕು, ಇದನ್ನು ಮಾಡ್ತೀನಿ ಬೆಳಗ್ಗೆ ನಾನು ಅಂತ. ಅಷ್ಟು ಬಂದರೆ ಸಾಕು, ತುಂಬ ಚೆನ್ನಾಗಾಗುತ್ತೆ. ಯಾರೋ ಕೇಳ್ತಾಯಿದ್ರು ನಿಮ್ಮನೇಲಿ ಚಿಮ್ನಿ ಇಲ್ವಾ ಅಂತ. ಚಿಮ್ನಿ ಇದೆ, ಚಿಮ್ನಿ ನಾನು ವೀಡಿಯೋ ಮಾಡುವಾಗ ಹಾಕಿಬಿಟ್ರೆ ಸಿಕ್ಕಾಪಟ್ಟೆ ಸೌಂಡ್ ಬರುತ್ತೆ. ಕೆಲವೊಂದು ಸಲ ಅಲ್ಲೇ ಮಾತಾಡಿರ್ತೀನಿ, ವಾಯ್ಸ್ ಓವರ್ ಆದರೆ ಪ್ರಾಬ್ಲಮ್ ಇಲ್ಲ, ಅಲ್ಲೇ ಮಾತಾಡಿದ್ದಂತೂ ಏನೂ ಕೇಳಿಸಲ್ಲ. ಹಾಗಾಗಿ ನಾನು ಚಿಮ್ನಿನ ಆನ್ ಮಾಡೋಕ್ಕೆ ಹೋಗಲ್ಲ ಅಡುಗೆ ಮಾಡುವಾಗ. ಸೊ ಇದು ಒಂದು ಡಿಮೆರಿಟೇ ನಂಗೆ ಆಗಿಬಿಟ್ಟಿದೆ, ಇದ್ದರೂ ಕೂಡ ಬಳಸೋಕೆ ಆಗ್ತಾಯಿಲ್ಲ. ಇದೊಂದು 2 ವಿಷಲ್ ಬರಲಿ, ಆಮೇಲೆ ಸಿಗ್ತೀನಿ. ಸಾಗು ಆಯಿತು, ಪೂರಿನೂ ರೆಡಿ ಆಯಿತು. ಸೊ ಬ್ರೇಕ್ಫಾಸ್ಟ್ ತುಂಬ ಚೆನ್ನಾಗಿತ್ತು. ನೀವು ಮಾಡ್ಕೊಂಡು ತಿಂದು ನನಗೆ ಹೇಳಿ ಟೇಸ್ಟ್ ಹೇಗಿತ್ತು ಅಂತ, ಓಕೆನಾ? ಬನ್ನಿ ಇವಾಗ ಪೂಜೆ ಹೇಗಾಗಿದೆ ತೋರಿಸಿ. ಫಸ್ಟ್ ಲೇಟ್ ಆಗಿಬಿಟ್ಟಿತ್ತು, ಹಾಗಾಗಿ ಫಸ್ಟು ಬ್ರೇಕ್ಫಾಸ್ಟ್ ಮಾಡಿ, ಅಂದರೆ ಪೂರಿ ಎಲ್ಲ ಉದ್ದಿ ತಿಂದಾದಮೇಲೆ ಮನೆಯವರಿಗೆಲ್ಲ ಕೊಟ್ಟು ತಿಂದು ಆ ಮುಗಿದ ಮೇಲೆ ಬಂದು ಶೂಟ್ ಮಾಡ್ತಾಯಿದ್ದೀನಿ. ಸುಮಾರು ಹೊತ್ತಾಯಿತು ಪೂಜೆ ಆಗಿ, ಲೇಟ್ ಆಗಿಬಿಡುತ್ತೆ ಅಂದ್ಕೊಂಡು ಫಸ್ಟ್ ಆ ಕೆಲಸಕ್ಕೆ ಹೋದೆ. ಶೂಟ್ ಮಾಡ್ಕೋತಾ ಇದ್ಕೊಂಡ್ರೆ ಅಟ್ಲೀಸ್ಟ್ ಒಂದು 5-10 ನಿಮಿಷ ಇಲ್ಲಿ ಹೋಗಿ ಹೊರಟೋಗ್ಬಿಡುತ್ತೆ. ಬೆಲ್ಲ ಇಟ್ಟಿದ್ದೆ, ನೋಡ್ಬೋದು ಬೆಲ್ಲ ಆಗಲೇ ನೀರಾಗಿದೆ. ನನಗೆ ಒಬ್ಬರು ಸಜೆಷನ್ ಕೊಟ್ಟರು ಮಣ್ಣಿನ ಪಾತ್ರೆನ ಏನಕ್ಕೂ ಬಳಸೋದು ಬೇಡ ಅಂತ. ಓಕೆ, ಅದನ್ನು ಎಕ್ಸೆಪ್ಟ್ ಮಾಡ್ತೀನಿ. ಸೊ ಪುಟಾಣಿದು ಬೆಳ್ಳಿದ್ದು ತೊಗೊಳ್ಳೋದೇ ವಾಸಿ ಅಂತ ಅನಿಸ್ತಾ ಇದೆ ನನಗೆ, ಯಾಕಂದರೆ ನೈವೇದ್ಯಕ್ಕೆ ಇನ್ನೇನು ಬಳಸೋದು? ಹಿತ್ತಾಳೆ ಇಟ್ಟರು, ಕಾಪರ್ ಯಾವುದು ಇಟ್ಟರು ನೈವೇದ್ಯಕ್ಕೆ ಇಟ್ಟ ತಕ್ಷಣ ಅದರಲ್ಲಿರೋ ಒಂದು ಮೆಟಲ್ ರಿಲೀಸ್ ಆಗುತ್ತಲ್ವಾ. ಓಕೆ, ಬನ್ನಿ